ಯುವರೈತ್ರಿ ನಮಸ್ಕಾರ. ಇವತ್ತು ನಮ್ಮ ಗೋಮಾತೆಗಳ ಸ್ವರ್ಗ ಅಂತ ಹೇಳ್ಬೋದು ಮೈಸೂರು ಪಿಂಜರಾಪಲ್ಲಿ ಸೊಸೈಟಿ. ನಮ್ಮ ಟೋಟಲ್ ಸೌತ್ ಇಂಡಿಯಾದಲ್ಲಿ ಒಂದು ಬಿಗ್ಗೆಸ್ಟ್ ಒಂದು ಗೋಮಾತೆಗಳ ಸ್ವರ್ಗ, ಒಂದು ಗೋಶಾಲೆ ನಡೀತಿದೆ. 3700 ಹೆಚ್ಚು ಒಂದು ಗೋಮಾತೆಗಳಿದ್ದಾವೆ ಇಲ್ಲಿ. ಯಾವುದೇ ಒಂದು ಆದಾಯಕ್ಕೆ ಮಾಡ್ತಾ ಇಲ್ಲ. ನೀವು ಸ್ಲಾಟರ್ ಹೌಸಿಗೆ ಹೋಗೋದಿರ್ಬೋದು, ಯಾವುದೇ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇವ್ರು ತಂದು ಒಂದು ಕಾಪಾಡ್ತಾ ಒಂದು ದೇಶಕ್ಕೆ ಒಂದು ಮಾದರಿ ಒಂದು ಗೋಶಾಲೆ ವರ್ಕ್ ಮಾಡ್ತಾ ಇದೆ ಮೈಸೂರು ಪಿಂಜರಾಪೋಲ್ ಒಂದು ಸೊಸೈಟಿ. ನಮ್ಮ ಜೊತೆ ಎಸ್ ವಿನೋದ್ ಕಾಬಿ ಅವರಿದ್ದಾರೆ, ಸೆಕ್ರೆಟರಿ. ಅದ್ರ ಬಗ್ಗೆ ಒಂದು ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೆ ಮೆಡಿಷನ್ ಇರ್ಬೋದು, ಫಾರ್ಡರ್ಸ್ ಬಗ್ಗೆ ಇರ್ಬೋದು, ಅದ್ರ ಫುಲ್ಲು ಒಂದು ಗೋಮಾತೆ ಹೋಗಲು ನೋಡ್ತಾ ಒಂದು 61 ಎಕರೆಗೆ ಇದೊಂದು ವರ್ಕ್ ಮಾಡ್ತಾ ಇದೆ. ಈ ಗೋಶಾಲೆ ಜೊತೆ ನೀವು ಕೈ ಜೋಡಿಸಿ. ತುಂಬ ಜನ ಕರ್ನಾಟಕದ ನೋಡ್ತೀವಿ, ನಮ್ದು ಅಲ್ಲದೆ ಇರೋದನ್ನ ವಿದೇಶಿ ಆಚರಣೆಗಳು ಮಾಡ್ತಾ ಇರೋ ಬದಲು ಈ ಥರ ಒಂದು ಗೋಮಾತೆಗಳಿಗೆ ಒಂದು ಆಚರಿಸಿ ಅಂತ ಹೇಳ್ತಾ. ಇದು ಹೆಂಗೆ ಸ್ಥಾಪನೆ ಆಯಿತು, ಎಷ್ಟನೇ ಇಸ್ತಿ ಸ್ಥಾಪನೆ ಆಯಿತು, ಇದು ಕಾರಣಕರ್ತರು ಯಾರು? ಯಾಕೆಂದರೆ ನಮಗೆ 1 ಅವರ್ 2 ಅವರಿಗೆ ಒಂದು ಸಿನಿಮಾಕ್ಕೆ ಹೋಗಿರ್ತಾರೆ, 3 ಅವರ್ಗೆ ಪೇಷನ್ಸ್ ಇರಲ್ಲ. ಇದು ನಿಮಗೆ 1ಕ್ಕೆ 4 ಅವರ್ ಡಾಕ್ಯುಮೆಂಟ್ರಿ ಆಗಿಲ್ಲ, 3 ಮಿನಿಟ್ಸು. ಇದು ಕಾರಣಕರ್ತರು ಯಾರು, ಇದು ಯಾವ್ಯಾವ ಥರ ಮೇಂಟೈನ್ ಮಾಡ್ತಾರೆ, ಪ್ರತಿಯೊಂದು ಈ ಗೋಶಾಲೆ ಬಗ್ಗೆ ನೋಡೋಣ. 1 ಎಕರೆ 2 ಎಕರೆಗಳ 61 ಎಕರೆಗೆ 3768ಕ್ಕಿಂತ ಹೆಚ್ಚು ಇಲ್ಲೊಂದು ಪ್ರಾಪರಾಗಿ ಒಂದು ಆರ್ಗನೈಸೇಷನ್ ಮಾಡ್ತಾ ಇರ್ತಾರೆ. ತುಂಬ ಜನ ಇಲ್ಲಿ ಓಡಾಡ್ತಾ ಇದೆ, ಒಂದು ಚೂರು ಒಂದು ಸ್ಮೆಲ್ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಅವ್ರ ಹತ್ರ. ಕಾರಣಕರ್ತರ ಅಂತ ಎಸ್ ವಿನೋದ್ ಕಾಬಿ ಅವರಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಇರೋಣ ಸರ್. ನಮಸ್ತೆ. ಯಾಕೆಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ ಈ ಸೊಸೈಟಿ ಹೆಂಗೆ ಸ್ಥಾಪನೆ ಆಯಿತು ಏನು ಅಂತ. ಇದಕ್ಕೆ ಸೊಸೈಟಿ ಎಷ್ಟೇ ಇಸ್ವಿ ಸ್ಥಾಪನೆ ಆಯಿತು, ಇದಕ್ಕೆ ಕಾರಣಕರ್ತರು ಯಾರು, ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ನೋಡಿ, ಈ ಸೊಸೈಟಿ 1928ರಲ್ಲಿ ನಮ್ಮ ಮೈಸೂರಿನ ಮಹಾರಾಜರಾದಂಥ ಜಯಚಾಮರಾಜೇಂದ್ರ ಒಡೆಯರ್ನವರು ಪ್ರಾರಂಭ ಮಾಡಿದಂಥ ಸೊಸೈಟಿ ಇದು. ಅವರು ಇದಕ್ಕೆ ಅಂತಲೇ ಈ 60 ಎಕರೆ ಲ್ಯಾಂಡ್ನ ಬರೀ ಯಾವುದು ನಿಶಕ್ತ ಪ್ರಾಣಿಗಳು ಮತ್ತು ಮುಖ್ಯವಾಗಿ ಕುಯ್ಯಕ್ಕೆ ಹೋಗುವಂಥ ಹಸುಗಳನ್ನು ನಾವು ರಕ್ಷಣೆ ಮಾಡಿ ಇದನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಅಂದರೆ ಇದು ಏಕೈಕ ಉದ್ದೇಶದಿಂದ ನಮ್ಗೆ ಕೊಟ್ಟಿರುವಂಥ ಜಾಗ ಇದು. ಇದನ್ನು 1938ರಿಂದ ನಡ್ಸ್ಕೊಂಬತ್ತಾ ಇದ್ದೀವಿ ನಾವು. 1938ರಲ್ಲಿ ಇದರದ್ದು ರಿಜಿಸ್ಟ್ರೇಷನ್ ಆಗಿದೆ, ಅಲ್ಲಿಂದ ಇವತ್ತವರೆಗೂ ನಾವು ನಡ್ಸ್ಕೊಬರ್ತಾ ಇದ್ದೀವಿ. ಅವಾಗ ನಾವು 6 ಹಸುವಿಂದ ಶುರು ಮಾಡಿದಂಥದ್ದು. ಇವತ್ತು ನಮ್ಮ ಹತ್ರ 3700ಕ್ಕಿಂತ ಹೆಚ್ಚು ಹಸುಗಳಿದೆ, ಮತ್ತು ಕುದುರೆಗಳಿದೆ, ಮತ್ತು ಪಾರಿವಾಳ. ಪಾರಿವಾಳ ಒಂದು ನೀವು ಬೆಳಗ್ಗೆ ಹೊತ್ತು ಬಂದರೆ ಒಂದು 5-10 ಸಾವಿರ ಪಾರಿವಾಳ ಒಂದೇ ಸಲ ಬಂದು ಇಲ್ಲಿ ಮೇವು ತಿನ್ನೋದನ್ನು ನೋಡ್ಬೋದು ನೀವು. ಆ ಥರ ಒಂದು ಸಂಸ್ಥೆ ಇದು ಪ್ರಾರಂಭ ಆದಕ್ಕೆ. ಆಮೇಲೆ ನಿಮ್ದು ಇನ್ನೊಬ್ಬರು ಫಾರ್ ಮೈಸೂರು ಮಹಾರಾಜರು ಕೊಟ್ಟಾದ್ಮೇಲೆ ಮತ್ತೆ ಅದನ್ನ ನಡ್ಸ್ಕೊಂಡು ಹೋಗಿರೋದಕ್ಕೆ ಮೇನ್ ಮತ್ತೆ ಅದನ್ನು ನಡ್ಸ್ಕೊಂಡು ಹೋದಂಥವ್ರು ಮತ್ತು ನಮ್ಮ ಮೋತಿಲಾಲ್ ಜಿ ಅಂತ ಅಂದ್ಬಿಟ್ಟಿದ್ದೇನೆ ಒಬ್ಬರು. ಓಕೆ, ಅವರು 6 ಹಸುವಿಂದ ಪ್ರಾರಂಭ ಮಾಡಿದ್ದೆ. ಅದಾದ ನಂತರ ಅವ್ರ ಲೆಗೆಸಿನ ಕಂಟಿನ್ಯೂ ಮಾಡಿದಂಥವ್ರು ಬಬೂತ್ ಮಲ್ ಜಿ ಅಂತ ಅಂದ್ರು. ಓಕೆ, ಅಲ್ಲಿಂದ ಸಂಪತ್ ರಾಜ್ ಕಾಬಿಯ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಫಾದರು. ಅವರು ನಿರಂತರ 30 ವರ್ಷ ಸೇವೆ ಮಾಡಿ ಕೊನೆಗೆ ಇದೇ ಜಾಗದಲ್ಲಿ ಅವರು ಕಾಲು ಆಗ್ಬಿಟ್ರು. ನೆಕ್ಸ್ಟ್ ಅದಾದ ನಂತರ ಶಾಂತಿಲಾಲ್ ಚೌರಡಿ ಅವರು, ಈ ಥರ ಇವರೆಲ್ಲ ಸ್ತಂಭ ಇಲ್ಲಿ ಅವರು ಇಲ್ಲಿ ಫೌಂಡರ್ ಮೆಂಬರ್ಸ್. ಅವರು ಸುಮಾರು ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಈ 4 ಜನ. ಓಕೆ, ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ, ಅವ್ರ ಲೆಗೆಸಿನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಷ್ಟೇ. ಓಕೆ, ನಾವು ಇದು ಒಂದೊಂದು ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಒಂದು ಮೆಡಿಸಿನ್ ಬಗ್ಗೆ ಇರ್ಬೋದು, ಫಾರ್ಡರ್ಸ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಅವಶ್ಯಕತೆ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದಾರೆ ಏನು, ಅದ್ರ ಬಗ್ಗೆ ಎಲ್ಲ ಒಂದು ಟ್ರಾವೆಲ್ ಮಾಡ್ತಾ ಹೋಗೋಣ. ನಮ್ಮ ದೇಶಿ ಗೋಮಾತೆಗಳು ನೋಡೋಕೆ ಪ್ರತಿಯೊಬ್ಬರು ಕುತೂಹಲ ಇರುತ್ತೆ. ಹೆಚ್ಚು ಕಮ್ಮಿ ನಮ್ಮ ದೇಶದಲ್ಲಿ ಎಷ್ಟು ಥರ ಗೋಮಾತೆಗಳಿದ್ದಾವೆ, ಇವ್ರ ಫಾರ್ಮಲ್ಲಿ ಸಿಗ್ತವೆ ನೋಡ್ಬೋದು ಪ್ರತಿಯೊಂದು. 33ಕ್ಕಿಂತ, ಯಾಕೆ ಹಿಂದಿನ ಕಾಲದಲ್ಲಿ ನಾನು ಕೇಳಿರೋ ಪ್ರಕಾರ 100ಕ್ಕಿಂತ ಹೆಚ್ಚಿತ್ತು, ಇವಾಗ ಅವರೆತ್ತಿಗೆ ಹೋಗಿ 33ಕ್ಕಿಂತ ಇರ್ಬೋದಲ್ಲ ಸರ್, 33 ಇರ್ಬೋದು. ಈ ಫಾರ್ಮಲ್ಲಿ ಸಿಗುತ್ತೆ ನಿಮಗೆ, ಬೊಫೆಲ ಇರ್ಬೋದು, ಗೋಮಾತೆ ಇರ್ಬೋದು, ಪ್ರತಿಯೊಂದು ಸಿಗುತ್ತೆ. ಕುದುರೆ ಆಗಿದ್ರೆ ಎಲ್ಲ ಎಲ್ಲದ್ರ ಬಗ್ಗೆ ನೋಡೋಣ, ಒಂದೊಂದ್ರ ಬಗ್ಗೆ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ, ಬನ್ನಿ.